ನಮಸ್ತೆ ವೀಕ್ಷಕರೇ, ಡೆಂಗೂ ಬಂದರೆ ಸಾಯುತ್ತಾರಾ ಅಥವಾ ಡೆಂಗುವಿನಿಂದ ಬೇಗ ಚೇತರಿಸಿಕೊಳ್ಳಬೇಕಾ? ಇಲ್ಲಿದೆ ಶಕ್ತಿ ಮದ್ದು. ಮಾರಣಾಂತಿಕ ಈಡಿಸ್ ಸೊಳ್ಳೆ ಕಡಿತದಿಂದ ಬರುವ ಡೆಂಗೂ ಕಾಯಿಲೆ ಕೊಂಚ ಯಾಮಾರಿದ್ರೂ ಮಾರಣಾಂತಿಕವಾಗಬಲ್ಲದು. ಹೀಗಾಗಿ ನೀವು ಅತಿಯಾದ ಜ್ವರ, ಶೀತ, ಕಣ್ಣುರಿ, ಮೈಕೈ ನೋವು, ಕೀಲು ನೋವು, ದದ್ದುಗಳು, ಅತಿಯಾದ ತಲೆನೋವು ಕಾಣಿಸಿಕೊಂಡರೆ ಲಕ್ಷಣಗಳನ್ನು ಕಡೆಗಣಿಸದೆ ಡೆಂಗ್ಯೂ ಪರೀಕ್ಷೆ ಮಾಡಿಸಿಕೊಳ್ಳಿ. ವೀಕ್ಷಕರೇ, ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಿವೆ. ಯಾವುದೇ ನಿರ್ದಿಷ್ಟವಾದ ಔಷಧಿ ಇಲ್ಲದ ಡೆಂಗ್ಯೂಗೆ ಪ್ಲೇಟ್ಲೆಟ್ ಸಂಖ್ಯೆ ಇಳಿಕೆ ಆಗದಂತೆ ನೋಡಿಕೊಳ್ಳುವುದು ಮೊದಲ ಸವಾಲು. ಪ್ಲೇಟ್ಲೆಟ್ ಸಂಖ್ಯೆ ಇಳಿಮುಖವಾದಲ್ಲಿ ಡೆಂಗ್ಯೂ ರೋಗಿ ಗಂಭೀರ ಸ್ಥಿತಿಗೆ ತಲುಪುವ ಆತಂಕವಿರುತ್ತದೆ. ಹೀಗಾಗಿ ಡೆಂಗ್ಯೂ ಜ್ವರದಿಂದ ಬಳಲುತ್ತಿರುವ ರೋಗಿಯ ನಿರೋಧಕ ಶಕ್ತಿ ಕುಂದದಂತೆ ಕಾಪಾಡಿಕೊಳ್ಳಬೇಕು. ಅದಕ್ಕಾಗಿ ನೀವು ಮನೆಯಲ್ಲೇ ಡೆಂಗುವನ್ನು ನಿಯಂತ್ರಿಸುವ ಈ ಆಹಾರಗಳನ್ನು ಹೆಚ್ಚಾಗಿ ಬಳಸುವುದು ಸೂಕ್ತ. ಒಂದೊಮ್ಮೆ ಡೆಂಗ್ಯೂ ಟೆಸ್ಟ್ ಪಾಸಿಟಿವ್ ಬಂದಲ್ಲಿ ವೈದ್ಯರ ಔಷಧಿಗಳ ಜೊತೆಗೆ ಈ ಆಹಾರಗಳನ್ನು ಹೆಚ್ಚಾಗಿ ಬಳಸಿ ಬೇಗ ಡೆಂಗುವಿನಿಂದ ಮುಕ್ತಿ ಪಡೆದುಕೊಳ್ಳಿ. ಒಂದು ವೇಳೆ ಡೆಂಗು ಬಂದ ಪ್ರಕರಣಗಳಲ್ಲಿ ಯಾವೆಲ್ಲ ಆಹಾರಗಳ ಬಳಕೆಯಿಂದ ಡೆಂಗುವನ್ನು ನಿಯಂತ್ರಣ ಮಾಡಬಹುದು ಎಂದು ತಿಳಿದುಕೊಳ್ಳೋಣ ವೀಕ್ಷಕರೇ. ಗಿಡಮೂಲಿಕೆ ಕಷಾಯ. ಡೆಂಗು ವಿರುದ್ಧ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಅಮೃತ ಬಳ್ಳಿ, ತುಳಸಿ, ಅಶ್ವಗಂಧ, ಶುಂಠಿ ಕಷಾಯ ಮಾಡಿ ಕುಡಿಯಿರಿ. ಇದಲ್ಲದೆ ವಿಟಮಿನ್ ಸಿ ಹೇರಳವಾಗಿರುವ ನೆಲ್ಲಿಕಾಯಿ ಕೂಡ ಸೇವಿಸುವುದು ಉಪಯುಕ್ತ. ದಾಳಿಂಬೆ. ದೇಹಕ್ಕೆ ಅಗತ್ಯವಾದ ಖನಿಜ ಮತ್ತು ಲವಣಾಂಶಗಳ ಆಗರವಾಗಿರುವ ದಾಳಿಂಬೆ ಹಣ್ಣು ಹಾಗೂ ಜ್ಯೂಸ್ ದೇಹಕ್ಕೆ ಅಗತ್ಯವಾದ ಕಬ್ಬಿಣಾಂಶವನ್ನು ನೀಡುತ್ತದೆ. ಇದು ಕೂಡ ರಕ್ತದ ಉತ್ಪಾದನೆ ಹೆಚ್ಚಿಸಿ ಆ ಮೂಲಕ ಪ್ಲೇಟ್ಲೆಟ್ ಪ್ರಮಾಣ ಹೆಚ್ಚಿಸುವಂತೆ ಮಾಡುತ್ತದೆ. ಕನಿಷ್ಠ ದಿನಕ್ಕೆ 2 ಗ್ಲಾಸ್ನಷ್ಟು ದಾಳಿಂಬೆ ರಸ ಸೇವನೆ ಹೆಚ್ಚು ಸಹಾಯಕಾರಿ. ಎಳೆನೀರು. ಡೆಂಗ್ಯೂ ಸಂದರ್ಭದಲ್ಲಿ ದೇಹದಲ್ಲಿ ನಿರ್ಜಲೀಕರಣವಾಗದಂತೆ ನೋಡಿಕೊಳ್ಳುವುದು ಅತ್ಯಂತ ಮುಖ್ಯ. ಹೀಗಾಗಿ ಈ ಸಂದರ್ಭದಲ್ಲಿ ಎಲೆಕ್ಟ್ರೋಲೈಟ್ಗಳು ಹೇರಳವಾಗಿರುವ ಎಳೆನೀರು ಸೇವಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಆದ ಕಾರಣ ಡೆಂಗ್ಯೂ ಬಂದ ಸಂದರ್ಭದಲ್ಲಿ ಎಳೆನೀರನ್ನು ಯಥೇಚ್ಛವಾಗಿ ಸೇವಿಸುವುದು ಉಪಯುಕ್ತ. ಶುಂಠಿ ಕಷಾಯ. ಅತಿಯಾದ ಔಷಧಿಗಳು ಹಾಗೂ ಆಹಾರದ ಅಸಮರ್ಪಕತೆಯಿಂದ ಡೆಂಗ್ಯೂ ರೋಗಿಗಳು ಅತಿಯಾದ ವಾಕರಿಕೆ ಅನುಭವಿಸುತ್ತಾರೆ. ಆದ ಕಾರಣ ಶುಂಠಿಯನ್ನು ನೀರಿನೊಂದಿಗೆ ಕುದಿಸಿ ತಯಾರಿಸುವ ಶುಂಠಿ ಕಷಾಯ ವಾಕರಿಕೆ ನಿವಾರಿಸುವ ಹಸಿವು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕಿವಿ ಹಣ್ಣು ಅಥವಾ ಕಿವಿ ಫ್ರೂಟ್. ಡೆಂಗ್ಯೂ ರೋಗಿಯು ಅತಿ ಅಗತ್ಯವಾಗಿ ಸೇವಿಸಬೇಕಾದ ಹಣ್ಣುಗಳ ಪೈಕಿ ಅಗ್ರಸ್ಥಾನದಲ್ಲಿದೆ ಕಿವಿ ಹಣ್ಣು. ವಿಟಮಿನ್ ಸಿ ಮತ್ತು ಪೊಟ್ಯಾಸಿಯಂ ಹೊಂದಿರುವ ಕಿವಿ ಹಣ್ಣು ದೇಹದ ರೋಗ ನಿರೋಧಕ ಶಕ್ತಿ ಅಪಾರವಾಗಿ ಹೆಚ್ಚಿಸುತ್ತದೆ. ಅದಲ್ಲದೆ ಡೆಂಗ್ಯೂ ಸೋಂಕಿನ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲು ಸಹಾಯ ಮಾಡುತ್ತದೆ. ಆದ ಕಾರಣ ಡೆಂಗುವಿನಿಂದ ಚೇತರಿಸಿಕೊಳ್ಳಲು ಕಿವಿ ಹಣ್ಣು ಬಹುಮುಖ್ಯವಾದ ಆಹಾರವಾಗಿದೆ. ಮೆಂತೆ ನೀರು. ಮೆಂತೆಯು ನೋವು ನಿವಾರಕವಾಗಿಯೂ ಕೆಲಸ ಮಾಡುತ್ತದೆ. ಅದಲ್ಲದೆ ಜ್ವರದ ಉಷ್ಣತೆಯನ್ನು ನಿವಾರಿಸುತ್ತದೆ. ಜ್ವರದ ಪ್ರಮಾಣವೂ ಹೆಚ್ಚದಂತೆ ಕಾಪಾಡುತ್ತದೆ. ಪಪ್ಪಾಯಿ. ರಕ್ತವನ್ನು ಶುದ್ಧೀಕರಿಸುವ ಗುಣ ಹೊಂದಿರುವ ಪಪ್ಪಾಯಿ ಕೂಡ ಡೆಂಗುಗೆ ಉತ್ತಮ ಮನೆಮದ್ದು. ಪಪ್ಪಾಯಿಯಲ್ಲಿರೋ ಪಾಫೈನ್, ಕ್ಯಾರಿಕೇನ್, ಅಸಿಟೋಜನಿನ್ ಇತ್ಯಾದಿಗಳನ್ನು ಹೊಂದಿದೆ. ಇದು ಉರಿಯೂತದ ಗುಣಲಕ್ಷಣಗಳನ್ನು ಮತ್ತು ಉತ್ಕರ್ಷಣ ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ. ಇದು ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಡೆಂಗ್ಯೂ ಸಂಬಂಧಿತ ಉರಿಯೂತವನ್ನು ಕಡಿಮೆ ಮಾಡಿ ವೇಗವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ವೀಕ್ಷಕರೇ, ಇದರೊಂದಿಗೆ ಹಸಿವಿನ ಹಾಲಿನೊಂದಿಗೆ ಮನೆಯ ಅರಿಶಿಣವನ್ನು ಬೆರೆಸಿ ಬಿಸಿ ಬಿಸಿಯಾಗಿ ಕುಡಿಯುವುದು ಕೂಡ ಡೆಂಗ್ಯೂ ನೋವು ಹಾಗೂ ಶೀತ ನಿವಾರಣೆಗೆ ಸಹಕಾರಿಯಾಗಿದೆ. ವೀಕ್ಷಕರೇ, ಡೆಂಗ್ಯೂ ಬಂದ ನಂತರ ಭಯಪಡದೆ ಅದನ್ನು ಎದುರಿಸುತ್ತಾ ಡೆಂಗ್ಯೂವಿನಿಂದ ಹೇಗೆ ಚೇತರಿಸಿಕೊಳ್ಳಬೇಕು, ಯಾವೆಲ್ಲ ಆಹಾರ ಸೇವನೆ ಮಾಡಬೇಕು ಎಂಬ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಡೆಂಗ್ಯೂ ಬಂದ ನಂತರ ಈ ಆಹಾರಗಳ ಸೇವನೆಯ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ,
ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.